ಇವತ್ತಿನ ದಿನ ಒಂದು ನೈಟ್ ಡಾಕ್ಟರ್ ಮಾತ್ ಮಾಡ್ಕೊಡ್ತೀನಿ ಅದು ನನ್ನ ಜವಾಬ್ದಾರಿ ಅಂತ ಇಲ್ಲಿ ಇರ್ತಕ್ಕಂಥ ಜನಕ್ಕೆ ನಾನು ಮಾತು ಕೊಡ್ತೇನೆ. ನೀನು ಪ್ರಾಬ್ಲಮ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳ್ತಿದ್ದೀನಿ. ನೀವು ಡೇ ಬರಲಿ ನೈಟ್ ಬರಲಿ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಸಿಗೋ ಥರ ನಾನು ವ್ಯವಸ್ಥೆಯನ್ನು ಮಾಡ್ಕೊಡ್ತೀನಿ. ಸರ್, ಕೆಲವು ಹಾಸ್ಪಿಟ್ಲ್ಗಳಲ್ಲಿ ನೀವು ತಿಳಿದವಾಗ ಸಿಸಿ ಕ್ಯಾಮ್ರಾ ಇರ್ಬೋದು, ಜನರೇಟರ್ ವ್ಯವಸ್ಥೆ ಇರ್ಬೋದು, ಇದ್ರೂ ಕೂಡ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳ ಯಾವ ಅಧಿಕಾರಿಗಳಿದ್ದಾರೆ ಅಂತ ಕೂಡ ನಿಮ್ಮ ಗಮನಕ್ಕೆ ಇಟ್ಕಂದ್ರೆ ಅದನ್ನು ಇದ್ರೂ ಯೂಸ್ ಮಾಡ್ತಾ ಇಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ನಾನು ಇನ್ನೂ ಯಾವ ಹಾಸ್ಪಿಟ್ಲ್ಗೆ ವಿಸಿಟ್ ಮಾಡಿಲ್ಲ, 3 ತಿಂಗಳು ಯಾವ ಹಾಸ್ಪಿಟ್ಲ್ ವಿಸಿಟ್ ಮಾಡಿಲ್ಲ. ಈಗ ತಾನೇ ಹಾಸ್ಪಿಟ್ಲ್ ವಿಸಿಟ್ ಹಾಕೊಂತ ಇದ್ದೀನಿ. ಸಾಕಷ್ಟು ಹಾಸ್ಪಿಟ್ಲಲ್ಲಿ ಸಾಕಷ್ಟು ಅವಾಂತರಗಳು ಪ್ರಾಬ್ಲಮ್ ಇದೆ. ಒಂದೊಂದೇ ಸಾಲ್ವೇಷನ್ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಇದೇನು ಆತಂಕೆ. ಇವತ್ತು ಇಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ. ಹೆರಿಗೆ ಹಾಸ್ಪಿಟ್ಲ್ ಇದು ಆ್ಯಕ್ಚುಲಿ ಹೆರಿಗೆ ಫೇಮಸ್ ಹಾಸ್ಪಿಟ್ಲ್ ಇದು. ಹೆರಿಗೆ ಒಳಗೆ ನಡೀತಾ ಇದೆ, ಜನರೇಟರ್ ಆನ್ ಮಾಡಿಲ್ಲ, ಕರೆಂಟ್ ಆನ್ ಮಾಡಿಲ್ಲ, ಲೈಟ್ ಆನ್ ಮಾಡಿಲ್ಲ, ವಾಟರ್ ಫಿಲ್ಟರ್ ಇದೆ ಅದು ಕೆಟ್ಟೋಗಿದೆ. ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ, ಕರ್ನಾಟಕ ಸರ್ಕಾರ ನಾವು ಚೆನ್ನಾಗಿದ್ದೀವಿ ಅನ್ನೋದು ಇಂಥ ಕಡೆ ಬಂದು ಕಣ್ ತೆರೆದು ನೋಡಿದ್ರೆ ಸರ್ಕಾರಕ್ಕೆ ಒಂದು ಗಮನ ಬರ್ತದೆ ಅದಲ್ವಾ. ಇಂಥ ಕಡೆ ಕಟ್ಟ ಕಡೆ ಗಡಿಬಾಗ್ಲಲ್ಲಿ ಬಂದು ನೋಡಿದ್ರೆ ನಿಮ್ಮ ಸರ್ಕಾರ ಒಂದು ಕಣ್ ತೆಗಿತದೆ. ನಾವು ಪೋಸ್ಟ್ಗಳು ಹಾಕ್ಕೊಂಡು ದೊಡ್ಡ ದೊಡ್ಡ ವಾಲ್ ಪೋಸ್ಟ್ಗಳು ಹಾಕ್ಕೊಂಡು ತಿಂಗಳಿಗೆ ಒಂದ್ಸರಿ ನಾವು ಅದು ಮಾಡಿದ್ದೀವಿ ಇದು ಮಾಡೋದಕ್ಕಿಂತ ಜನ ನೀವು ಕೊಟ್ಟಿರ್ತಕ್ಕಂಥ ಸ್ಕೀಮ್ ಮುಟ್ತದೆ ಇಲ್ಲ ಅಂತ ಬರಬೇಕಾದ್ರೆ ಇಂಥ ಗಡಿನಾಡು ಪ್ರದೇಶದಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಾವೆಲ್ಲ ಏನು ಪಾಪ ಮಾಡಿಬಿಟ್ಟಿದ್ವಿ ಗೊತ್ತಾಗ್ತಲ್ಲ ಅದಲ್ವಾ. ಇರ್ತಕ್ಕಂಥ ವ್ಯವಸ್ಥೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಇವತ್ತು ಡಾಕ್ಟರ್ಸ್ ಬೇಕಾ ಬಿಡಿರ ಒಂಥರ ಇವನ್ ಯಾರೋ ರೋಷನ್ ಅನ್ನೋ ರೋಡಿಸಮ್ ಡಾಕ್ಟರ್ ಅಂತ ಹೇಳ್ತೀನಿ ಅದಲ್ವಾ, ಅವನ ಜನಕ್ಕೆ ಆವಾಜ್ ಆಗ್ತಾನಂತೆ ಅದಲ್ವಾ. ನಾನು 11 ಲಕ್ಷ ಕೊಟ್ಟು ಬಂದಿದ್ದೆ, 8 ಲಕ್ಷ ಕೊಟ್ಟು ಬಂದು ಬಿ ಎಚ್ ಹೋಗಿ ಅಂತ ಹೇಳ್ತೀನಂತೆ. ಸೊ ಅವನು ಈ ಕೂಡಲೇ ಅವನ್ನ ಇದು ಮಾಡಿದ್ದೀವಿ, ವರ್ಗಾವಣೆ ಮಾಡಿದ್ದೀವಿ. ಸೊ ಬೇರೆ ಡಾಕ್ಟರ್ ಅಲರ್ಟ್ ಮಾಡಿದ್ದೀವಿ. ಸೊ ಮುಂದೆ ಏನೂ ಪ್ರಾಬ್ಲಮ್ ಆಗ್ದಂಗೆ ನಾನು ತಿಂಗಳಿಗೊಂದ್ಸಲ ವಿಸಿಟ್ ಮಾಡ್ತೀನಿ. 20 ದಿವಸ ನಮ್ಮ ಟಿ ಎಚ್ ಹೋಗಿ 20 ದಿವಸ ಆದ್ಮೇಲೆ ಬರ್ತೀನಿ ನಾನು ಶಾಸಕನಾಗಿ. ಎಲ್ಲ ಕಾರ್ಯಕ್ರಮಗಳು ಮತ್ತು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ಬೇಕಂತ ಅವ್ರು ಒಪ್ಕೊಂಡಿದ್ದಾರೆ. 20 ದಿವಸ ಬಂದು ವಿಸಿಟ್ ಮಾಡ್ತೀವಿ, ಆದ್ಮೇಲೆ ವಿಸಿಟ್ ಮಾಡ್ತೀವಿ. ಸರ್, ನೀವು ರೋಗಿಗಳು ಕೇಳಿದಂಗೆ ಅಲ್ಲಿನ ಸಮಸ್ಯೆಗಳು ಅವರೇ ಹೇಳಿದ್ರು, ಊಟದ ವ್ಯವಸ್ಥೆ ಇಲ್ಲ, ಇಲ್ಲಿ ಕುಡಿದಿಕ್ಕೆ ಬಿಸಿನೀರಿಲ್ಲ, ಆಚೆಯಿಂದ ನೀರು ತರ್ತಾವ್ರೆ. ಊಟ ಯಾವುದೋ ಹೋಟ್ಲಿಂದ ನವೀನ್ ಹೋಟ್ಲಿಂದ ತರ್ತಾರಂತೆ, ನವೀನ್ ಹೋಟ್ಲಿ MOI ಹಾಕೊಂಡಿದ್ದಾರಂತೆ. ಆಕ್ಚುಲಿ MOI ಹಾಕೋಕ್ಕಿಂತ ಮುಂಚೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಆ ಹೋಟ್ಲ್ ಚೆಕ್ ಮಾಡ್ಬೇಕು. ಆ ಹೋಟ್ಲ್ ಚೆಕ್ ಮಾಡಿಲ್ಲ ಅಂದರೆ ಇವ್ರಿಗೆ ಎಲ್ಲಿ ಲಾಭ ಬರುತ್ತೋ ಅಲ್ಲೇನು ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಇನ್ನು ಮುಂದೆ ಇಂಥ ಆಟ್ಲಿಗೆಲ್ಲ ಅವಕಾಶ ಮಾಡ್ತಕ್ಕಂಥ ಇದು ಅಲ್ಲ, ಇಂಥ ಆಟ್ಲಿಗೆ ನಾನು ಅವಕಾಶ ಕೊಡೋದಿಲ್ಲ ಅದಲ್ಲ. ಇನ್ನೇನಾಗುತ್ತೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಎಲ್ಲ ಸರ್ಕಾರಿ ಆಫೀಸ್ಗೆ ವಿಸಿಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕೂಡಲೇ ಅಲ್ಲೇ ಸ್ಪಾಟಲ್ಲಿ ಕ್ಲಿಯರ್ ಆಗೋ ಥರ ನಮ್ಮ ಟಿ ಎಚ್ ಓ ಹೇಳಿದ್ದಾರೆ. ಈಗಾಗಲೇ ನಮ್ಮ ಟಿ ಎಚ್ ಓ ಇರಲಿಲ್ಲ, ನೆನ್ನೆ ತಾನು ರಿಪೋರ್ಟ್ ಮಾಡ್ಕೊಂಡು ಪರ್ಮನೆಂಟ್ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅವರು ಎಲ್ಲ ಕಾರ್ಯಕ್ರಮ ನಾನು ನೇರವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಮಾತು ಕೊಟ್ಟಿದ್ದಾರೆ. ಅವರಿಗೆ ನಾನು ಏನು ಬೇಕೋ ಸಪೋರ್ಟ್ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಥ್ಯಾಂಕ್ ಯು.